हाय वेलकम टू माय चैनल लाइफ इन नेदरलैंड्स कन्नड व्लॉग्स के ನಾವು ಈ ವೀಕೆಂಡ್ ಕೆನಲ್ ಬೋಟ್ ರೈಡ್ ಹೋಗಿದ್ವಿ. ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಕೆನಲ್ ನಮ್ಮ ಮನೆಗೆ ತುಂಬಾ ಹತ್ತಿರ ಇದೆ, 2 ಮಿನಿಟ್ ವಾಕ್ ಅಷ್ಟೇ. ಇವಾಗ ಸಮ್ಮರಲ್ಲಿ ಎಲ್ಲರೂ ಬೋಟಿಂಗ್ ಹೋಗ್ತಾರೆ ಈ ಕೆನಲ್ಸಲ್ಲಿ. ನೆದರ್ಲ್ಯಾಂಡ್ಸಲ್ಲಿ ಯಾವುದೇ ಸಿಟಿಗೆ ಹೋದ್ರೂ ಕೆನಲ್ಸ್ ಅಂತೂ ಇದ್ದೇ ಇರುತ್ತೆ, ತುಂಬ ಕಾಮನ್ ಕೆನಲ್ ಅಲ್ಲ. ಅದರಲ್ಲೂ ಸಮ್ಮರಲ್ಲಿ ಬೋಟಿಂಗ್ ಕಯಾಕಿಂಗ್ ಎಲ್ಲ ತುಂಬಾ ಹೋಗ್ತಾ ಇರ್ತಾರೆ. ತುಂಬ ಜನ ಪ್ರೈವೇಟ್ ಬೋಟ್ಸ್ ಇಟ್ಕೊಂಡಿರ್ತಾರೆ, ಅವ್ರದೇ ಸ್ವಂತ ಪ್ರೈವೇಟ್ ಬೋಟ್ಸ್ನ. ಪ್ರೈವೇಟ್ ಬೋಟ್ ಆಫರ್ಡ್ ಮಾಡೋಕ್ಕಾಗದೇ ಇರೋವಂಥವರು ಬೋಟ್ಸ್ನ ರೆಂಟ್ಗೆ ಕೂಡ ತೊಗೋಬೋದು, ನಾವೇ ಬೋಟ್ಸ್ನ ರೈಡ್ ಮಾಡ್ಕೊಂಡು ಹೋಗ್ಬೋದು. ನಮಗೆ ಮ್ಯಾಪ್ ಕೊಟ್ಟಿರ್ತಾರೆ ನಾವು ಯಾವ ರೂಟಲ್ಲಿ ಹೋಗ್ಬೋದು ಅಂತಂದ್ಬಿಟ್ಟು. ನಾವು ಪಬ್ಲಿಕ್ಗೆ ಇರೋವಂಥ ಕೆನಲ್ ಬೋಟ್ ಸರ್ವಿಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಪ್ರೈವೇಟ್ ಬೋಟ್ ಕೂಡ ರೆಂಟ್ ತೊಗೊಳೋಣ ಅಂತಂದ್ಬಿಟ್ಟು ಅಂದ್ಕೊಂಡ್ವಿ. ಆದರೆ ಎಲ್ಲ ಪ್ರೈವೇಟ್ ಬೋಟ್ಸ್ನು ಇವಾಗ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. ನಾವು 2-3 ಮಂತ್ಸ್ ಮುಂಚೆನೇ ನಾವು ಬುಕ್ ಮಾಡ್ಕೋಬೇಕು, ಇಲ್ಲಾಂದರೆ ಇವಾಗ ಸಮ್ಮರಲ್ಲಿ ಎಲ್ಲರೂ ಬೋಟಿಂಗ್ ಹೋಗೋದ್ರಿಂದ ನಮಗೆ ಬೋಟ್ ಎಲ್ಲದೂ ಸಿಕ್ಕಲ್ಲ. ನಾವು ಅದಕ್ಕೋಸ್ಕರ ಇವಾಗ ಪಬ್ಲಿಕ್ ಸರ್ವಿಸ್ಗೆ ಅಂತ ಇರೋವಂಥ ನಾವು ಬೋಟಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮಗೆ ಈ ಬೋಟ್ಗೇ ನಮಗೆ ಟಿಕೆಟ್ ಸಿಕ್ಕೋದು ತುಂಬಾ ಕಷ್ಟ ಆಯಿತು. ಇಲ್ಲಿ 2 ಟೈಪ್ಸ್ ಆಫ್ ಕೆನಲ್ ರೈಡ್ ಇದೆ. ನಾವು ಓಪನ್ ಕೆನಲಲ್ಲಿ ಬೋಟ್ ರೈಡ್ ಹೋಗ್ಬೋದು, ಅಥವಾ ಈ ಥರ ಸಿಟಿ ಮಧ್ಯೆ ನಾವು ಹಿಸ್ಟಾರಿಕ್ ಬೋಟ್ ರೈಡ್ ಕೂಡ ಹೋಗ್ಬೋದು. ನಮಗೆ ಓಪನ್ ಕೆನಲ್ ಬೋಟ್ ರೈಡ್ ಹೋಗೋದಕ್ಕೆ ನಮಗೆ ಆ ಬೋಟ್ಗೆ ನಮಗೆ ಟಿಕೆಟ್ ಸಿಕ್ಕಲಿಲ್ಲ, ಹಾಗಾಗಿ ನಾವು ಈ ಥರ ಹಿಸ್ಟಾರಿಕ್ ಬೋಟ್ ರೈಡಲ್ಲಿ ಹೋಗೋದಕ್ಕೆ ನಮಗೆ ಟಿಕೆಟ್ ಸಿಕ್ತು. ಅದಕ್ಕೋಸ್ಕರ ನಾವು ಇದರಲ್ಲೇ ಹೋಗೋಣ ಅಂತಂದ್ಬಿಟ್ಟು ಅಂದ್ಕೊಂಡ್ವಿ. ನಾವು ಈ ಸಿಟಿಗೆ ಬಂದು 1.5 ವರ್ಷ ಆಯಿತು, ಆದರೆ ನಾವು ಇವತ್ತೇ ಫಸ್ಟ್ ಟೈಮ್ ಈ ಬೋಟ್ ರೈಡ್ ಹೋಗ್ತಾ ಇರೋದು. ನಾವು ಹೋಗ್ತಾ ಇರೋವಂಥ ಬೋಟ್ ಹೀಗಿದೆ ನೋಡಿ. ಇವಾಗ ಕೊರೋನಾ ಇರೋದ್ರಿಂದ 1 ಬೋಟಲ್ಲಿ 4 ಮೆಂಬರ್ಸ್ ಅಷ್ಟೇ ಅಲೋ ಮಾಡ್ತಾರೆ. ಇದು ಪಬ್ಲಿಕ್ ಸರ್ವಿಸ್ಗೆ ಅಂತ ಇರೋವಂಥ ಬೋಟಲ್ಲಿ ಇವಾಗ 4 ಮೆಂಬರ್ಸ್ ಅಲೋ ಮಾಡ್ತಾ ಇದ್ದಾರೆ ಅಷ್ಟೇ. ನಾವು ಈ ಬೋಟ್ ರೈಡ್ ಮಾಡೋದಕ್ಕಿಂತ ಮುಂಚೆ ನಾವು ಸ್ಯಾನಿಟೈಸರ್ ಎಲ್ಲ ಹಾಕೋಬೇಕು. ಆಮೇಲೆ ಪ್ರತಿ ಸರಿನೂ ಬೋಟ್ ರೈಡ್ ಹೋಗಿ ಬಂದಾದಮೇಲೆ ನೀಟಾಗಿ ಸ್ಯಾನಿಟೈಸರ್ ಹಾಕಿ ಕ್ಲೀನ್ ಮಾಡ್ತಾರೆ. ನಾವಿರೋವಂಥ ಸಿಟಿ ಬಗ್ಗೆ ಹಿಸ್ಟ್ರಿ ಎಲ್ಲದೂ ನಾವು ಬೋಟ್ ರೈಡ್ ಮಾಡಬೇಕಾದ್ರೆ ಹೇಳ್ತಾ ಇರ್ತಾರೆ, ಆದರೆ ಅದನ್ನೆಲ್ಲ ಡಚ್ಚಲ್ಲಿ ಹೇಳೋದ್ರಿಂದ ನಮಗೇನು ಅಷ್ಟು ಅರ್ಥ ಆಗ್ತಿರಲಿಲ್ಲ. ನಮಗೆ ಇಂಗ್ಲೀಷ್ ಗೈಡ್ ಕೊಟ್ಟಿರ್ತಾರೆ, ನಾವು ಅದರಲ್ಲೇ ನೋಡ್ಕೋಬೇಕಾಗುತ್ತೆ. ಇಲ್ಲಿ World War II ಬಗ್ಗೆ ಏನೇನೋ ಇನ್ಫಾರ್ಮೇಷನ್ ಕೂಡ ಹೇಳ್ತಾ ಇದ್ರು, ಮತ್ತು ಇಲ್ಲಿ ಪ್ಲೇಸ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಇದೆ ಅದನ್ನು ಹೇಳ್ತಾ ಇದ್ರು. ಇಲ್ಲಿ ಸಮ್ಮರಲ್ಲಿ ಮಾತ್ರ ಇದು ಬೋಟ್ ರೈಡಿಂಗ್ ಎಲ್ಲ ಇರೋದು. ಇವತ್ತು ಟೆಂಪ್ರೇಚರ್ ಕೂಡ ಜಾಸ್ತಿನೇ ಇತ್ತು, 36 ಡಿಗ್ರಿ ಟೆಂಪ್ರೇಚರ್ ಇತ್ತು ಇವತ್ತು. ತುಂಬಾ ಹಾಟ್ ವೆದರ್ ಆದ್ರೂ ಕೂಡ ನಾವು ನಮಗೆ ಟಿಕೆಟ್ ಮತ್ತೆ ಸಿಕ್ಕಲ್ಲ ಅಂತಂದ್ಬಿಟ್ಟು ನಾವು ಇವತ್ತೇ ಬಂದ್ವಿ. ನಮಗೆ ಅಂತೂ ಈ ಬೋಟ್ ರೈಡ್ ಹೋಗಬೇಕಾದ್ರೆ ನಮಗೆ ವಿನೀಸಲ್ಲಿ ಬೋಟ್ ರೈಡ್ ಹೋಗಿದ್ದು ನೆನಪಾಗ್ತಾ ಇತ್ತು. ಅಲ್ಲೂ ಕೂಡ ಹೀಗೆ ಮನೆಗಳ ಮಧ್ಯ ಅಲ್ಲಿ ಕೆನಲ್ಸ್ ಇರುತ್ತೆ, ಅದ್ರ ಮಧ್ಯೆ ಬೋಟಲ್ಲಿ ಹೋಗೋದು. ಆದರೆ ಅಲ್ಲಿ ವಾಟರ್ ಎಲ್ಲವೂ ತುಂಬ ಕ್ಲಿಯರ್ ಆಗಿತ್ತು. ಇಲ್ಲಿ ಒಂದು ಸ್ವಲ್ಪ ವಾಟರ್ ಸ್ಟ್ಯಾಗ್ನೆಂಟ್ ಆಗಿರೋದ್ರಿಂದ ಅಷ್ಟು ವಾಟರ್ ಎಲ್ಲದನ್ನು ಕ್ಲಿಯರ್ ಆಗಿಲ್ಲ. ಆಮೇಲೆ ಇದು ತುಂಬಾ ನಮಗೆ ಒಳಗಡೆ ಹೋಗ್ತಾ ಇದೆ ಬಿಲ್ಡಿಂಗ್ಸ್ ಮಧ್ಯೆ ಅಂತಂದ್ಬಿಟ್ಟು ಅನ್ನಿಸ್ತಿತ್ತು, ಅಲ್ಲೊಂದು ಸ್ವಲ್ಪ ಓಪನ್ ಆಗಿ ಇರ್ತಿತ್ತು. ನಾವು ಬೋಟ್ ರೈಡ್ ಹೋಗಬೇಕಾದ್ರೆ ಅನ್ನಿಸ್ತಾ ಇತ್ತು ಈ ಮನೆಗಳೆಲ್ಲ ಹೇಗೆ ನೀರಿನ ಮಧ್ಯೆ ಕಟ್ಟಿದ್ದಾರೆ, ಏನೂ ಆಗಲ್ವಾ ಅಂತಂದ್ಬಿಟ್ಟು. ಈ ಮನೆಗಳೆಲ್ಲ ತುಂಬ ವರ್ಷ ಹಳೆಯದು, ಹೇಗೆ ಇನ್ನೂ ಏನೂ ಆಗದೆ ಚೆನ್ನಾಗಿದೆ ಅಂತೆಲ್ಲ ಅನ್ನಿಸ್ತಾ ಇತ್ತು ನಮಗೆ. ನಾವು ಇಲ್ಲೇ ಎಷ್ಟೊಂದು ದಿನದಿಂದ ಇದ್ದರೂ ಕೂಡ ಈ ಬೋಟ್ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ನಾವು ಯಾವಾಗಲೂ ಬ್ರಿಡ್ಜ್ ಮೇಲೆ ಹೋಗಬೇಕಾದ್ರೆ ಕೆನಲ್ ವ್ಯೂ ನೋಡ್ತಾ ಇದ್ವಿ, ಆದರೆ ಇವತ್ತು ಕೆನಲ್ ವಾಟರ್ ಈ ಬಿಲ್ಡಿಂಗ್ಸ್ ಮಧ್ಯೆ ಹೇಗೆ ಹೋಗಿರುತ್ತೆ, ಇದ್ರ ಒಳಗಡೆ ವ್ಯೂ ಹೇಗಿರುತ್ತೆ ಅಂತ ಅದನ್ನು ನೋಡಿದ್ವಿ. ಇದೊಂಥರ ನಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಅನ್ನಿಸ್ತು.
ಈ ಕೆನಲ್ ಒಳಗಡೆ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿದ್ವಿ. ಇವಾಗ ಆಚೆ ಹೋದಾಗ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಈ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಅಲ್ವಾ? ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ನನಗೆ ನೆದರ್ಲ್ಯಾಂಡ್ಸಲ್ಲಿ. ಬೋಟ್ ರೈಡಿಂಗ್ ಎಲ್ಲ ನಮಗೆ ತುಂಬ ಸ್ಟ್ರೆಸ್ ಎಲ್ಲ ರೆಡ್ಯೂಸ್ ಆಗುತ್ತೆ ಮತ್ತು ರಿಫ್ರೆಶಿಂಗ್ ಅಂತ ಅನಿಸುತ್ತೆ ನಮಗೆ ಬೋಟ್ ರೈಡಿಂಗ್ ಹೋದಾಗ. ನಮ್ಮ ಪಾಪುಗೆ ಅಷ್ಟು ಏನೂ ಗೊತ್ತಾಗಲಿಲ್ಲ, ಸುಮ್ಮನೆ ನೋಡ್ತಾ ಇದ್ದ ಅಷ್ಟೇ ಅಕ್ಕಪಕ್ಕ ಎಲ್ಲ. ನಾವಿವಾಗ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಇದು 1 ಅವರ್ ಬೋಟ್ ಟ್ರಿಪ್ ಆಗಿತ್ತು. ಇಲ್ಲಿ ದೊಡ್ಡ ದೊಡ್ಡ ಬೋಟ್ಸ್ ಕೂಡ ಬರುತ್ತೆ ಮತ್ತು ಇಲ್ಲಿ ವಾಟರಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ತಾ ಇರ್ತಾರೆ, ಸ್ವಿಮ್ಮಿಂಗ್ ಕೂಡ ಮಾಡ್ತಾ ಇರ್ತಾರೆ ಇಲ್ಲಿ. ಇವಾಗೆಲ್ಲ ತುಂಬ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇರುತ್ತೆ. ಬೀಚ್ ಸೈಡ್ ಮತ್ತು ಈ ಥರ ಬೋಟ್ ರೈಡಿಂಗ್ ಮತ್ತು ಈ ಥರ ಬೋಟ್ಗಳಲ್ಲಿ ಅವರು ಬಾರ್ಬಿಕ್ಯೂ ಎಲ್ಲ ಮಾಡ್ತಿರ್ತಾರೆ ಮತ್ತು ಫಿಶಿಂಗ್ ಕೂಡ ಮಾಡ್ತಿರ್ತಾರೆ. ಇದೆಲ್ಲ ಕಾಮನ್ ಆಗಿ ಸಮ್ಮರ್ ಟೈಮಲ್ಲಿ ಇವರು ಮಾಡ್ತಾ ಇರ್ತಾರೆ. ಇಲ್ಲಿ ಕೆನಲಲ್ಲೇ ನಮಗೆ ಒಂದು ರೆಸ್ಟೋರೆಂಟ್ ಕೂಡ ಇದೆ, ಅಲ್ಲೇ ನಮಗೆ ಊಟ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಈ ಕೆನಲ್ಸಲ್ಲಿ ಎಷ್ಟೊಂದು ಸ್ವಾನ್ಸ್ ಡಕ್ಸ್ ಎಲ್ಲದೂ ಇರುತ್ತೆ. ನನಗಂತೂ ಈ ವೈಟ್ ಸ್ವಾನ್ಸ್ ಅಂದರೆ ತುಂಬಾ ಇಷ್ಟ, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಲ್ವಾ ಈ ಕೆನಲ್ಸಲ್ಲಿ. ನಾವು ಜಾಸ್ತಿ ವಾಕಿಂಗ್ ಎಲ್ಲದೂ ಈ ಸೈಡಲ್ಲಿ ಬರ್ತಾ ಇರ್ತೀವಿ, ಅದರಲ್ಲೂ ಮಾರ್ನಿಂಗ್ ಟೈಮ್ ಅಂತ ನಾವು ಈ ಸೈಡ್ ವಾಕಿಂಗ್ ಬರ್ತೀವಿ. ತುಂಬಾ ಚೆನ್ನಾಗಿ ಅನಿಸುತ್ತೆ ಮಾರ್ನಿಂಗ್ ಟೈಮ್ ಈ ಕಡೆ ವಾಕ್ ಬರೋದಕ್ಕೆ, ತುಂಬ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ಬಿಟ್ಟು ನಾನು ಅಂದ್ಕೊತೀನಿ. ಮತ್ತು ನಾವು ನೆಕ್ಸ್ಟ್ ಬೇರೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.